ಸರ್, ತಮ್ಮ ಪೂರ್ತಿ ಹೆಸರು? ಸರ್, AM ವೀರಣ್ಣ. AM ವೀರಣ್ಣ. ಯಾವ ವರ್ಷದಲ್ಲಿ ನೀವು ರಾಜಕೀಯಕ್ಕೆ ಪಾದಾರ್ಪಣೆ ಮಾಡಿದ್ರಿ? ನಾನು SLC ಓದ್ತಿದ್ದಂಗೆ ರಾಜಕೀಯಕ್ಕೆ ಪಾದಾರ್ಪಣೆ ಮಾಡಿದ್ರು. ಇವಾಗ ಗ್ರಾಮ ಪಂಚಾಯತಿ ಎಲೆಕ್ಷನ್ಗೆ ಯಾವಾಗ ಕಾಂಪೀಟ್ ಮಾಡಿದ್ದು? 2010. ಯಾವ ಪಕ್ಷ ಫಾಲೋರ್ಸ್ ಆಗಿ ನೀವು ಗುರುತಿಸ್ಕೊಂಡಿದ್ದೀರಿ? ನಾವು JDS. JDS ನಿಮಗೆ ರಾಜಕೀಯದಲ್ಲಿ ಯಾರು ಬೆನ್ನೆಲುಬಾಗಿ ಗುರುಗಳು ಅಂತಾರೆ? CS ಪುಟ್ಟರಾಜು. ಎಲೆಕ್ಷನ್ ನಿಂತಿರ್ಬೇಕಾದ್ರೆ ಅವ್ರು ಶಾಸಕರಾಗಿದ್ರು, ಈಗ ಸಂಸದರಾಗಿ ಆಯ್ಕೆ ಆಗವ್ರೆ. ಅವರು ಯಾವ ಗುಣ ತತ್ವ ಸಿದ್ಧಾಂತ ನಿಮಗೆ ಭಾಳ ಇಷ್ಟ? ಅವರು ನಮ್ಮ ಹಳ್ಳಿಗೆ ಒಳ್ಳೆ ರಸ್ತೆಯಲ್ಲಿ ಯಾವುದೇ ಆದರೂ ನಮಗೆ ಒಳ್ಳೆ ಅನುಕೂಲ ಮಾಡಿಕೊಟ್ಟಿದ್ರು ಅವ್ರು ಮೊದಲಿಂದವೇ. ಫಸ್ಟು ರೈತ ಸಂಘ ಅಂದ್ಬಿಟ್ಟು ಅವ್ರ ಜೊತೆ ಗುರುತಿಸ್ಕೊಂಡಿದ್ದೆ SLC ಓದಿದಾಗ. ಅವರು ತತ್ವ ಸಿದ್ಧಾಂತಕ್ಕಿಂತ ನನಗೆ ಪುಟ್ಟರಾಜ್ ಅವ್ರದ್ದು ಭಾರಿ ಇಷ್ಟ ಆಯಿತು. ಅವರು ಹಳ್ಳಿ ಜನಕೊಳಗೆ ಅಲ್ಲಿ ಅಲ್ಕಾಲಿ ಚಾನ್ಸ್ ಬಂದಿಸ್ತಿದ್ರು, ಅದರಿಂದ ಅವರು ಇದು ಮಾಡ್ಕೊಂಡು. ಅವರಿಗೆ ಯಾವ ರೀತಿ ನೀವು ಕೃತಜ್ಞತೆ ಹೇಳಕ್ಕೆ ಇಷ್ಟಪಡ್ತೀರಿ? ಇಲ್ಲ, ನಮ್ಮ ಗ್ರಾಮಕ್ಕೆ ನಾನು ಪಂಚಾಯತಿ ಮೆಂಬರ್ ಆದಮೇಲೆ ಒಳ್ಳೆ ರಸ್ತೆ ಕೊಟ್ಟು 1 ಕೋಟಿ ರೂಪಾಯಿ ಅನ್ನೋದು ಒಂದು ರಸ್ತೆ ಮಾಡಿಸ್ಕೊಡವ್ರೆ. ಆಮೇಲೆ ಶುದ್ಧ ಕುಡಿಯೋ ನೀರಿನ ಘಟಕ ಮಾಡ್ತೀವಿ. ಆಮೇಲೆ ಊರೊಳಗೆ ಚರಂಡಿಗಳು ಮಾಡ್ತೀವಿ. ಆಮೇಲೆ ಮೇಲೆ ನಮಗೆ ಕಿಪ್ಪಿಗೆ ಜನಾಂಗ ಸೇರ್ತಿ, ಅಲ್ಲೆಲ್ಲ ಕಾಂಕ್ರೀಟ್ ರಸ್ತೆ ಮಾಡಿಸಿ ಮತ್ತು ಲೈಟ್ ದೀಪದ ವ್ಯವಸ್ಥೆ ಎಲ್ಲ ಮಾಡ್ತಿದ್ದೀವಿ. ಅಲ್ಲಿ ಕುಡಿಯೋ ನೀರೊಂದು ಎಲ್ಲನೂ ಇದು ಮಾಡಿಸ್ಕೊಟ್ಟವ್ರೆ, ಒಳ್ಳೆ ಅನುಕೂಲ ಮಾಡಿಕೊಟ್ಟವ್ರೆ. ಅವ್ರು ಶಾಸಕರಾದಾಗ ಅಷ್ಟು ಅನುಕೂಲ ಮಾಡಿಕೊಟ್ಟವ್ರೆ ನಮಗೆ. ಇವಾಗ ನೀವು 5 ವರ್ಷ ಮುಗಿಸಕ್ ಬರ್ತಿದ್ದೀರಿ ಗ್ರಾಮ ಪಂಚಾಯತಿ ಮೆಂಬರ್ ಆಗಿ, ಈ ಸಮಯದಲ್ಲಿ ನೀವು ನಿಮ್ಮ ಕ್ಷೇತ್ರದಲ್ಲಿ ಯಾವ ರೀತಿ ಕೆಲಸ ಕಾರ್ಯಗಳನ್ನು ಮಾಡಿಸಿದ್ದೀರಿ? ಸರ್, ನಮ್ಮೂರಿಗೆ ಕುಡಿ ನೀರಿನಾಗೆ ನಾವು ಬಂದಮೇಲೆ 1-2 ಬೋರ್ ಹಾಕ್ಸಿ ಒಳ್ಳೆ ನೀರು, ನಮ್ಮ 24 ಅವರ್ಸ್ ನೀರು ಅದೇ, ಏನು ತೊಂದರೆ ಇಲ್ಲ ನೀರಿಗೀಗ. ಮತ್ತು ಶಿಕಾರಿಪುರದ ಅಲ್ಲೂ 1 ಬೋರ್ ಹಾಕ್ಸಿ ಅಲ್ಲೂ 1 ಮಾಡಿಸ್ಕೊಟ್ಟು, ಮತ್ತು ಕಾಂಕ್ರೀಟ್ ರಸ್ತೆ ಮಾಡಿಸ್ತು. ನಮ್ಮೂರಲ್ಲಿ 1 ಶುದ್ಧ ಕುಡಿಯೋ ನೀರಿನ ಘಟಕ ಮಾಡಿಸ್ತು. ಈಗ ಬಯಲುಮುಕ್ತ ಶೌಚಾಲಯ ಮಾಡೋಕೆ ಒಂದು ಪಣ ತೊಟ್ಟು ಈಗ ನಮ್ಮ ಗ್ರಾಮದಲ್ಲಿ ಬಯಲುಮುಕ್ತ ಶೌಚಾಲಯ 100 ಕ್ಕೆ 100 ಮಾಡ್ತೀವಿ. ಈಗ 100 ಕ್ಕೆ 100 ಮಾಡ್ತೀವಿ. ಮಹಿಳೆಯರಿಗೆ ಇದ್ದವ್ರ ಜನ ಯಾವ್ಯಾವ ಭೇದ ನಡೀತೀವಲ್ಲ, ಅದರಿಂದ ನಮ್ಮೂರ ಒಂದು ಬಯಲುಮುಕ್ತ ಶೌಚಾಲಯ ಮಾಡಲೇಬೇಕು ಅಂತ ಪಣ ತೊಟ್ಟು ನಮ್ಮ PDO ಅವರೆಲ್ಲ ಸಹಕಾರ ಕೊಟ್ಟು ಒಳ್ಳೆ ಮಾಡಿಸಿ ಸರ್. 100 ಕ್ಕೆ 100 ಶೌಚಾಲಯ ಮಾಡ್ತೀವಿ. ಅದೇ ರೀತಿ ಮತ್ತೆ ಮುಂದೆ ರಾಜಕೀಯದಲ್ಲಿ ಮುಂದುವರಿಕೆ ಇಷ್ಟಪಡ್ತೀರಿ? ಮೇಲ್ಮಟ್ಟದಲ್ಲಿ ಇರ್ಬೋದು ಅಥವಾ ಗ್ರಾಮ ಪಂಚಾಯತಿಯಲ್ಲಿ ಇರ್ಬೋದು? ನಮ್ಮ ಶಾಸಕ ನಮ್ಮ ಸಂಸದರ ಒಂದು ಅವರ ನಡ್ತಲೇ ನಾವು ಅವ್ರು ಯಾವ ರೀತಿ ಇದು ಮಾತ್ರ ಆ ರೀತಿ ನಡೀಬೇಕು ಅಂತ ಒಂದು ಆಸೆ ಇದೆ. ಆಸೆ ಸರ್, ನೀವು JDS ಇಂದ ಗುರುತಿಸ್ಕೊಂಡಿದ್ದೀರಿ, ನೀವು ಪಕ್ಷದಲ್ಲಿ ಯಾವ ರೀತಿ ಪಕ್ಷನ ನಿಮ್ಮೂರಲ್ಲಿ ಬೆಳೆಸಿ ಬಲವರ್ಧನೆ ಮಾಡ್ತಾರೆ? ನಮ್ಮ ಊರಲ್ಲಿ ಯಾವತ್ತೂ ನಾವು JDS ಹಿನ್ನಡೆ ಮಾಡಿಲ್ಲ. ಇಲ್ಲಿ ಗಂಟಲು ನಾವು MP ಅಲ್ಲಿ MLA ಅಲ್ಲಿ ಎಲ್ಲದರಲ್ಲೂ ನಾವು ಮುನ್ನಡೆಯಾಗಿ ನಾವು JDS ಕಟ್ಟಿವಿ. ಯಾವ ತತ್ವ ಸಿದ್ಧಾಂತ ನಿಮಗೆ JDS ಅಲ್ಲಿ ಇಷ್ಟ ಸರ್? ನಮಗೆ ನಮ್ಮ ಪುಟ್ಟರಾಜ್ ಅವರ ತತ್ವ ಸಿದ್ಧಾಂತ ಅಷ್ಟೇ ನಮಗೆ ಭಾರಿ ಇಷ್ಟ. ಪುಟ್ಟರಾಜ್ ಅವರು ನಮ್ಮ ಚೆನ್ನಾಗಿ ಸ್ಪಂದಿಸ್ತಾರೆ ಅವರು. ಆಮೇಲೆ ಯಾವತ್ತೇ ಒಂದು ದುರಂಕರದ ಮಾತಿಲ್ದೇ ಅವರು ಇಂಥ ಕೆಲಸ ಆಗ್ಬೇಕನ್ನೋದು ಫೋನ್ ಮುಖಾಂತರ ಹೇಳಿದ್ರು ಸರ್ ನಮ್ಮ ಜೊತೆ ಸ್ಪಂದಿಸ್ತಾರೆ. ಅದರಿಂದ ಅವರ ಭಾರಿ ಇಷ್ಟ. ಸರ್, ನಿಮ್ಮ ಎಜುಕೇಷನ್? ಸರ್, ನಾನು 2nd ಇಯರ್ PUC ಕಟ್ ಮಾಡಿದೆ. ನಮ್ಮ ತಂದೆಯವರು ಸರ್ ಆರ್ಟ್ ಪ್ರಾಬ್ಲಮ್ ಆಯಿತು, ಅಲ್ಲಿಂದ ಈಚೆಗೆ ವ್ಯವಸಾಯ ನಾನು ಒಬ್ಬನೇ ಮಗನದ್ರಿಂದ ಆಗದೆ ಹೋಯಿತು, ಅಲ್ಲಿಂದ ಈಚೆಗೆ ಕಟ್ ಮಾಡಿದೆ. ಮುಂಚೆ ನಿಮ್ಮ ಫ್ಯಾಮಿಲಿ ರಾಜಕೀಯದಲ್ಲಿ ಯಾರು ಅಣ್ಣ ತಮ್ಮದಿರು ಯಾರು? ನೀವು ವ್ಯವಸಾಯ ಮಾಡ್ಕೊಂಡಿದ್ದು ಬಂದಿರಾ ಅಂತ. ವ್ಯವಸಾಯ ಮಾಡ್ಕೊಂಡು ರಾಜಕೀಯಕ್ಕೆ ಏನಕ್ಕೆ ಬರಬೇಕು ಅನ್ನಿಸ್ತು? ಅದೇ, ನಾವು ಜನಸೇವೆ ಮಾಡಬೇಕು ಅಂದ್ಬಿಟ್ಟು ಮಾಮೂಲಿ ಇವತ್ತಿನ ರಾಜಕೀಯದಲ್ಲಿ ಈಗ ಲಂಚ ಅವು ಇವು ಅಂತ ಇದು ಮಾಡ್ತಾರೆ, ಅದೊಂದು ಸ್ವಲ್ಪ ನಾವು ನಿರ್ಮೂಲನೆ ಮಾಡಬೇಕು ಅಂತೇಳಿ ನಾವು ರಾಜಕೀಯಕ್ಕೆ ಪಾದಾರ್ಪಣೆ ಮಾಡಿದ್ವಿ. ಇವಾಗ ಪಾದಾರ್ಪಣೆ ಮಾಡಿ 15 ವರ್ಷ ಆಗಿದೆ. ಈ 15 ವರ್ಷ ಅವಧಿಯಲ್ಲಿ ಯಾರು ನಿಮಗೆ ಏನು ಅನ್ನಿಸ್ತಾ ಇದೆ, ರಾಜಕೀಯ ಮಾಡ್ಬೋದಾ ಬೇಡುವ? ರಾಜಕೀಯ ಜನಸೇವೆ ಮಾಡಬೇಕು ಅಂತ ಇಷ್ಟ ಇರ್ತದೆ. ಆದರೂ ಈ ಲಂಚ ಇಂಥವಕ್ಕೆ ಮಾನ್ಯತೆ ಕೊಡ್ದೇನೆ ಜನಸೇವೆ ಮಾಡ್ಕೋರು ಅಂತ ತೃಪ್ತಿ ಸಿಗ್ತದೆ. ರಾಜಕೀಯದಲ್ಲಿ ತೃಪ್ತಿ ಇದೆ, ಮಾಡಬೇಕು ಅಷ್ಟೇ, ಜನಸೇವೆ ಮಾಡಬೇಕು, ತೃಪ್ತಿ ಇದೆ, ತೃಪ್ತಿ ಇದೆ. ಸರ್, ನೀವು ಒಬ್ರು ಎಜುಕೇಟೆಡ್ ಆಗಿ ಪೊಲಿಟಿಕಲ್ ಗೆ ಬಂದಿರಾ ಅಂತಾರೆ, ನಿಮ್ಮ ಪ್ರಕಾರ ಪೊಲಿಟಿಕಲ್ ಗೆ ಬರಬೇಕಾದ್ರೆ ಎಜುಕೇಶನ್ ಬೇಕಾ ಬೇಡ? ಎಜುಕೇಶನ್ ಬೇಕಾ? ಏನಕ್ಕೆ ಬೇಕು ಅಂತ ಹೇಳ್ತೀರಿ ಸರ್?
ಅದೇ ಇವತ್ತಿನ ಒಬ್ಬ ಮನುಷ್ಯನ ಕನಿಷ್ಠ ಅಂದ್ರೆ ಎಸ್ ಎಲ್ ಸಿ ವರ್ಗಾರು ಎಜುಕೇಶನ್ ಬೇಕೇ ಬೇಕು. ಇವತ್ತು ಎಜುಕೇಶನ್ ಇಂದ ಏನು ಮಾಡ್ಕೋದ್ರೆ ಅವಿದ್ಯಾವಂತ ಅವ್ರ ಕಷ್ಟ. ಏನ್ ಪ್ರಾರಂಭ ಆಗುತ್ತೆ ಪಂಚಾಯತಿ ಅವಿದ್ಯಾವಂತ ಅವ್ರ ಕಷ್ಟ ಸರ್. ಇವತ್ತು ಯಾವುದೇ ಒಂದು ಆಗಲಿ ಒಂದು ಒಂದು ಪಂಚಾಯತಿಲಿ ಒಂದು ಅವಿದ್ಯಾವಂತ ಆದ್ರೆ ಯಾವುದು ಏನು ಇದಾಯ್ತದೆ ಅಂದ್ರೆ ಗೊತ್ತಾಗುತ್ತೆ. ಒಂದು ಕನಿಷ್ಠ ಅದೇನು ಒಬ್ಬ ಒಂದು ಅಧ್ಯಕ್ಷರಾಗಿ ಒಂದು ಸೈನ್ ಮಾಡಲೇಬೇಕಲ್ಲಿ ಯಾವ್ದಕ್ಕೆ ಆದ್ರೂ ಒಂದು ಎಜುಕೇಶನ್ ಬೇಕು. ಅದೊಂದು ಸುಮ್ ಸುಮ್ಗೆ ಯಾರು ಪೀಡೋ ಕೊಡ್ತಾರೆ ತಾಯಿ ಸೈನ್ ಮಾಡು ಅಂತ ಆಯ್ತು ಕಾದ್ರೆ ಒಂದು ಎಜುಕೇಶನ್ ಬೇಕೇ ಬೇಕು. ನೀವೊಬ್ರು ಯುವಕರಾಗಿ ಪೊಲಿಟಿಕಲ್ಗೆ ಬಂದಿರಾ ಅಂತಾರೆ, ನಿಮ್ಮ ಸರ್ವಿಸ್ ಪ್ರಕಾರ ಯುವಕರು ಬಂದ್ರೆ ಇವಾಗ ಪೊಲಿಟಿಕಲ್ಗೆ ಯಾವ ರೀತಿ ಇರಬೇಕು ಅಂತ ನೀವು ಹೇಳಕ್ ಇಷ್ಟಪಡ್ತೀರಿ? ಈಗಿನ ಇದಕ್ಕೆ ಯುವಕರು ಬೇಕೇ ಬೇಕು ಸರ್. ಒಂದು 100ಗೆ ಒಂದು 70% ಯುವಕರು ಇರಲೇಬೇಕು ಅಂತ ಅನಿಸ್ತೇವೆ. ಯುವಕರು ಮತ್ತೆ ಮಹಿಳೆಯರಿಗೆ ಆದ್ಯತೆ ಕೊಡಲೇಬೇಕು. ಒಂದು 30-35% ಹಿರಿಯರು ಬೇಕೇ ಬೇಕು, ಎರಡು ಬೇಕೇ ಬೇಕು. ಒಂದು ಪಂಚಾಯತ್ ಒಳಗೆ ಬರೀ ಯುವಕರಾದ್ರೂ ಆಗುದಿಲ್ಲ, ಒಂದು ಹಿರಿಯರು ಇದ್ದು ಅವ್ರ ಸಹಕಾರದಲ್ಲಿ ಹೋಗ್ಬೇಕು. ಯುವಕರು ರಾಜಕೀಯಕ್ಕೆ ಬಂದ್ರೆ ಯಾವ ರೀತಿ ಇರಬೇಕು, ಯಾವ ಮನೋಭಾವನೆ ಇಟ್ಕೊಂಡು ಬರಬೇಕು ಅಂತ? ಯುವಕರು ರಾಜಕೀಯಕ್ಕೆ ಬರಬೇಕಾದ್ರೆ ಯಾವುದೇ ಅಲ್ಲಿ ಒಂದು ಈ ಲಂಚನೆ ಅಲ್ಲಿ ಯುವಕಲ್ಲಿ ಅವಕ್ಕೆ ಮಾನ್ಯತೆ ಕೊಡ್ದೇನೆ ಮನಿ ಮೈಂಡ್ ಇರಬಾರ್ದು. ಒಟ್ಟಿನಲ್ಲಿ ನಾನು ಈ ಸಾರ್ವಜನಿಕರಿಗೆ ಕೆಲಸ ಮಾಡಿ ತೋರಿಸ್ತೀನಿ ಅನ್ನುವಂಥ ಒಂದು ಶಕ್ತಿ ಇಟ್ಕೊಂಡು ಬರಬೇಕು. ಅಷ್ಟು ಬಿಟ್ಟರೆ ಇನ್ನು ನಾನು ಒಂದು ಲಂಚನೆ ಮಾಡ್ತೀನಿ, ನಾನು ಅದರಲ್ಲೇ ನಾನು ಬದುಕ್ತೀನಿ ಅನ್ನುವಂಥದ್ದು ಇಟ್ಕೊಂಡ್ರೆ ರಾಜಕೀಯಕ್ಕೆ ಬರೋದು. ಓಕೆ ಸರ್, ಅದೇ ರೀತಿ ಇವಾಗ ನಿಮ್ಮನ್ನ ಈ ಮಟ್ಟಕ್ಕೆ ತಂದಿರೋ ಅಂತ ನಿಮ್ಮ ಸ್ನೇಹಿತರು, ನಿಮ್ಮ ಮತದ ನಿಮ್ಮ ಮತದಾರ ಕ್ಷೇತ್ರದ ಜನರು ಇರ್ಬೋದು, ಮತ್ತೆ ನಿಮ್ಮ ಫ್ರೆಂಡ್ ಸರ್ಕಲ್ ಕಾರಣ ಸರ್ ಎಲ್ಲ, ಮತ್ತೆ ನಿಮ್ಮ ಫ್ಯಾಮಿಲಿ ಮೆಂಬರು ಕಾರಣ ಇರ್ತಾರೆ ಒಂದ್ ಕಡೆಯಿಂದ, ಇವರಿಗೆಲ್ಲ ಯಾವ ರೀತಿ ನೀವು ಕೃತಜ್ಞತೆ ಹೇಳಕ್ ಇಷ್ಟಪಡ್ತೀರಿ? ಅದೇ ಈ ಬಾರಿ ಈಗ ನನಗಿಂತಲೂ ಬಾರಿ ನನ್ನ ಎಲೆಕ್ಷನ್ ಅಲ್ಲಿ ಮತ್ತೆ ಈಗಲೂ ಅಲ್ಲಿ ಬಾರಿ ಸಹಕಾರ ಕೊಟ್ಟು ಬಾರಿ ನನ್ನ ಒಂದು ಇದರಿಂದ ಅಂತರದಿಂದ ಗೆಲುವು ಮಾಡಿದ್ರು ಅಂತರ್ಗೆಲ್ಲ ಒಂದು ನಿಜವಾಗ್ಲೂ ಧನ್ಯವಾದ ಹೇಳ್ಬೇಕು. ಧನ್ಯವಾದ ಹೇಳ್ಬೇಕು ಅಂತ ಇಷ್ಟಪಡ್ತೇವೆ. ಇದು ಬಿಟ್ಟು ರಾಜಕೀಯ ಬಿಟ್ಟು ಮತ್ತೆ ಯಾವ್ದಾದ್ರು ಸಂಘ ಸಂಸ್ಥೆಯಲ್ಲಿ ನಿಮ್ಮನ್ನು ನೀವು ತೊಡಸ್ಕೊಂಡಿದ್ದೀರಾ? ಇಲ್ಲಿ ಮಾಮೂಲಿ ನಾವು ಸಂಘ ಸಂಸ್ಥೆ ಮಾಮೂಲಿ ಒಂದು ಮಂಡ್ಯದಲ್ಲಿ ಒಂದು ನಮ್ದೊಂದು ಬ್ಯಾಂಕ್ ಇದು ಮಾಡಿದ್ರು, ಅಲ್ಲಿಗೆ ಒಂದ್ಸರಿ ಡೈರೆಕ್ಟರ್ಗೆ ಹಾಕ್ತೀವಿ. ಅವರು ಬೇಡಿ ನೀವು ಪಂಚಾಯತಿ ಮುಗಿದ್ಮೇಲೆ ಮುಂದೆ ಸತಿಗೆ ಇದು ಮಾಡ್ಕೊಳ್ರಿ ಅಂದ್ಬಿಟ್ಟು ಎಲ್ಲ ಇದು ಮಾಡಿದ್ರು. ಅಲ್ಲೇನಂತ ಇದು ಮಾಡಲಿಲ್ಲ ಮಾಮೂಲಿ ಪಂಚಾಯತಿ. ನಿಮ್ಮ ಊರಿನಲ್ಲಿ ಯಾವ್ದಾದ್ರು ಸಂಘ ಸಂಸ್ಥೆ ಡೈರಿ ಸೊಸೈಟಿಗಳು ಇತರ ಯಾವ್ದ್ರಲ್ಲೂ ಗುರುತಿಸ್ಕೊಂಡಿಲ್ಲ? ಓಕೆ ಸರ್, ಅದೇ ರೀತಿ ಸ್ವಚ್ಛತೆ ಬಗ್ಗೆ ಇವಾಗ ಎಲ್ಲ ಕಡೆ ಮಾತಾಡ್ತಿದ್ದಾರೆ, ನಿಮ್ಮ ಗ್ರಾಮ ಪಂಚಾಯತ್ ಸ್ವಚ್ಛತೆ ಬಗ್ಗೆ ಹೆಚ್ಚಿನ ವಿಷಯಗಳು ತಿಳಿಸ್ಪಡಿಸ್ತಿದ್ದಾರೆ, ನೀವು ನಿಮ್ಮ ಕ್ಷೇತ್ರದಲ್ಲಿ ಜನರಿಗೆ ಯಾವ ರೀತಿ ತಿಳುವಳಿಕೆ ಮಾಡ್ಕೊಡ್ತಾ ಇದ್ದೀರಿ ಸ್ವಚ್ಛತೆ? ನಾವು ಅದೇ ಈಗ ತಿಪ್ಪೆಗಳನ್ನ ಉರುಳಿಕ್ ಹಾಕ್ಬಿಡಿ, ಊರಿಂದ ಹೊರಕ್ ಹಾಕಿ ಅಂದ್ಬಿಟ್ಟು ನಮ್ಮ ಪಂಚಾಯತಿ ವತಿಯಿಂದ ಎಲ್ಲ ತಿಪ್ಪೆಯನ್ನು ತಿರುವು ಮಾಡಿಸ್ತೋ. ಈಗ ಕೇವಲ ಒಂದು 3-4 ತಿಂಗಳಲ್ಲಿ ಎಲ್ಲ ಟ್ರ್ಯಾಕ್ಟರ್ ಮುಖಾಂತರ ಹಾಕಿಸಿ ಊರಿಂದ ಹೊರಗಡೆ ಹಾಕ್ತೋ. ಇಲ್ಲಿ ನಾನು ಇಂದೀಚೆಗೆ ನಮ್ಮೂರಲ್ಲಿ ಸ್ವಚ್ಛತೆಯಾಗಿ ಯಾರು ಊರೊಳಗೆ ತಿಪ್ಪೆಗಳು ಯಾರು ಅಂತಲ್ಲ, ಊರಿಂದ ಹೊರಕ್ಕೆ ಅವ್ರ ಜಮೀನಲ್ಲಿ ಹಾಕತ್ತವ್ರೆ ಯಾರು ಊರೊಳಗೆ. ಎಷ್ಟು ಉಪಯೋಗ ಆಗುತ್ತೆ ಜನರಿಗೆ ನಿಜವಾಗ್ಲೂ ಸ್ವಚ್ಛ? ನಾವು ನಮ್ಮ ಹಳ್ಳಿಗಳಲ್ಲಿ ಈ ಮಾಮೂಲಿ ಮಾಮೂಲಿ ದನ ಎಮ್ಮೆ ಇದ್ದಿರ್ತೇವೆ, ಮನೆ ಮಗಳಲ್ಲಿ ಹಾಕೋಬಿಟ್ರೆ ಸಹಜ, ಅದು ತಪ್ಪಿಸಿ ಅವ್ರ ಹೊಲ್ತವು ಜಮೀನ್ ಹತ್ರ ಹಾಕೋಬಿಟ್ರೆ ನಿಜವಾಗ್ಲೂ ಈಗಿನ ಕಾಲದಲ್ಲಿ ಅಂತ ರೋಗಗಳು ಜಾಸ್ತಿ ಅಂತ ಜ್ವರಮಿಟ್ ಗೊತ್ತಾ ಇರ್ತೀವಿ, ಇದಾಯ್ತವೆ ಸೊಳ್ಳೆಗಳಿಗೂ ಒಂದು ಇದಾಗಬೇಕು ಅಂದ್ರೆ ನಾವು ಆದಷ್ಟು ಕ್ಲೀನ್ ಆಗಿರ್ಬೇಕು. ಆದಷ್ಟು ಕ್ಲೀನ್ ಆಗಿರ್ಬೇಕು. ಅದೇ ರೀತಿ ಇವಾಗ ಮತ್ತೆ ಎಲೆಕ್ಷನ್ ಸಹ ಬರ್ತಾ ಇದೆ, ಗ್ರಾಮ ಪಂಚಾಯತಿ ಎಲೆಕ್ಷನ್, ನಿಮ್ಮ ಊರಿನ ಕ್ಷೇತ್ರದ ಜನ ಇನ್ನೂ ನಿಲ್ಲಬೇಕು ಅಂತ ಸಪೋರ್ಟ್ ಕೊಟ್ಟರು ನಿಲ್ಲ ರೆಡಿ ಇದ್ದೀರಾ? ನೋಡಿದ್ನ ಸರ್, ಏನಾರ ಮುಂದೇನಾರ ನಮ್ಮ ಗ್ರಾಮದವ್ರು ಏನಾರ ಇದು ಮಾಡಿದ್ರೆ ಇದು ಮಾಡ್ಬೇಕು, ಇಲ್ಲ ನಮ್ಮ ಎಂ ಪಿ ಅವರು ಯಾವ ರೀತಿ ಅವ್ರ ಮಾರ್ಗದರ್ಶನ ಇದ ಬೇರೆ ಏನಾರ ಇದು ಮಾಡಮ್ಮ ಅಂದ್ರೆ ಅವ್ರಿಗೂ ನಾನು ಸ್ಪಂದಿಸಿ ಗೆಲ್ಸಕ್ಕೆ ಇದು ಮಾಡ್ತೀನಿ. ಅದೇ ರೀತಿ ನೀವೊಬ್ರು ಜೆ ಡಿ ಎಸ್ ಕಾರ್ಯಕರ್ತರಾಗಿ ಗುರುತಿಸ್ಕೊಂಡಿರಿ ನಿಮ್ಮ ಕ್ಷೇತ್ರದಲ್ಲಿ, ಕರ್ನಾಟಕದಾದ್ಯಂತ ಜನರಿಗೆ ನಿಮ್ಮ ಪಕ್ಷದ ಫಾಲೋವರ್ಸ್ನ ಗೆಲ್ಸಿ ಅಂತ ಯಾವ ರೀತಿ ಹೇಳಕ್ಕೆ ಇಷ್ಟಪಡ್ತೀರಿ?
ನಾನು ನಮ್ಮ 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 ಪುಟ್ಟರಾಜ್ ಅವರು ಭಾರಿ ಕೆಲಸ ಮಾಡಿ ಇವತ್ತು ಎಂ ಪಿ ಅವ್ರ 8-7 ತಾಲೂಕಲ್ಲಿ ಎಂ ಪಿ ಆಗಿ ಇವತ್ತು ಒಳ್ಳೆ ಇದಾಗವ್ರಪ್ಪ, ಇದು ಮಾಡವ್ರೆ ಅವರು ನಿಜವಾಗ್ಲೂ ಒಳ್ಳೆ ಕೆಲಸಗಳು ಮಾಡಿದ್ರು. ಯಾರು ಒಂದು 25-30 ವರ್ಷದಲ್ಲಿ ಮಾಡಿದಂಥ ಕೆಲಸ ನಮ್ಮ ಗ್ರಾಮವೂ ಎಲ್ಲ ಪ್ರತಿಯೊಂದು ಒಂದು ದುದ್ದ ಹೋಬಳಿ ಆಗ್ಬೋದು ಒಂದು ಎಲ್ಲ ಗ್ರಾಮಕ್ಕೂ ಒಂದು ಮಾದರಿಯಾಗಿ ತೋರಿಸವ್ರೆ ಅವರ ಮೊದಲಿಂದ ತತ್ವ ಸಿದ್ಧಾಂತದ ಮೇಲೆ ಕೆಲಸ ಮಾಡೋ. ಹೌದು, ಕೇಳ್ತೀನಿ ಮಾತಾಡೋದಾಗಿ. ಹೊಸ ವರ್ಷನೂ ಸಮಗ್ರವಾಗಿದೆ ಮತ್ತು ಸಂಕ್ರಾಂತಿ ಈ ಸುಸಮ ಈ ಸಂದರ್ಭದಲ್ಲಿ ಯಾವ ರೀತಿ ಕರ್ನಾಟಕ ಜನತೆಗೆ ವಿಶ್ವಾಸ ಹೇಳಕ್ಕೆ ಇಷ್ಟಪಡ್ತೀವಿ? ಅದೇ ನಮ್ಮ ಕರ್ನಾಟಕ ಜನತೆ 2015 ಸುಖ ಸಂಸರ್ಗ ಆರಾಮಾಗಿ ಚೆನ್ನಾಗಿರಲಿ, ದೇವರು ಒಳ್ಳೇದು ಮಾಡಲಿ ಅಂತೇಳಿ ಪ್ರಾರ್ಥನೆ ಮಾಡಿ. ಆ ಥರ ಮಾತು. ಅದೇ ರೀತಿ ನಿಮ್ಮ ಕಾರ್ಯಕರ್ತರು ಜೆ ಡಿ ಎಸ್ ಕಾರ್ಯಕರ್ತರಿಗೆ ಯಾವ ರೀತಿ ಕರೆ ಕೊಡ್ತೀರಿ? ಎಲೆಕ್ಷನ್ ಬರ್ತಾ ಇದೆ, ಯಾವ ರೀತಿ ಇರಬೇಕು ಹುಮ್ಮಸ್ಸಿಂದ ಅಂತ ಕರೆ ಕೊಡೋಕ್ಕೆ ಇಷ್ಟಪಡ್ತೀವಿ? ಈಗ ನಮ್ಮ ಎಂ ನಮ್ಮ ಸಂಸದರ ಕೈ ಬಲಪಡಿಸ್ಬೇಕು ಎಲ್ಲ ಈ ಪಕ್ಷಾತೀತವಾಗಿ ಓಡಾಡಿ. ಈ ಸತಿ ಜೆ ಡಿ ಎಸ್ ಪಕ್ಷದಲ್ಲಿ ಈ ನಮ್ಮ ಈಗ ಇದು ನಮ್ಮ ಸೊಸೈಟಿ ಮತ್ತು ಇವೆಲ್ಲ ಎಲೆಕ್ಷನ್ ಬರ್ತಿರೋದ್ರಿಂದ ಒಂದು ಸತಿ ಜೆ ಡಿ ಎಸ್ಗೆ ಕೈ ಬಲಪಡಿಸ್ಬೇಕು ಅಂಥೇಳಿ ಕೇಳ್ಕೊಳ್ತೀವಿ. ಓಕೆ ಸರ್, ಇಷ್ಟು ಅಮೂಲ್ಯವಾದ ಸಮಯವನ್ನು ಕೊಟ್ಟು ನಮ್ಮ ಜೊತೆ ಮಾತಾಡಿದ್ದಕ್ಕಾಗಿ ಧನ್ಯವಾದ.